ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡ್ತಿರೋದು ಗೋಕುಲಾಷ್ಟಮಿ, ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದೆ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯೂಶಲಿ ಈ ಹಬ್ಬ ಅಂದ ತಕ್ಷಣ ತಲೆಗೆ ಕಷ್ಟಪಡೋದು ಥರಥರಾವರಿ ತಿಂಡಿಗಳು, ತಿಂಡಿ ಸ್ನ್ಯಾಕ್ಸ್ ಐಟಮ್ ಸಾಕಷ್ಟು ಮನೆಯಲ್ಲಿ ತುಂಬ ಬೇರೆ ಬೇರೆ ಥರದ್ದು ಮಾಡ್ತಾರೆ. ಸೊ ನಾನು ಸ್ವಲ್ಪ ಮಾಡ್ತೀನಿ ಅಷ್ಟೇ. ನನ್ನ ಹಿಂದಿನ ವೀಡಿಯೋಗಳು ಯಾವಾಗ ನೋಡಿದರೆ ನೀವು ಕೃಷ್ಣ ಜನ್ಮಾಷ್ಟಮಿದು ಹಾಕಿರ್ತೀನಿ, ಏನೇನು ಮಾಡ್ತೀವಿ ಅಂತ. ಸೊ ಇವತ್ತು ಕೆಲವು ಒಂದು ಐದು ಥರ ಸ್ವೀಟ್ ಆಗಿ, ಐದು ಥರ ಖಾರ ಖಾರ ಅಂದರೆ ಕರ್ದಿದ್ದು ಏನಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಬಿಟ್ಟರೆ ನಾರ್ಮಲ್ ಅವಲಕ್ಕಿ, ಸ್ವಲ್ಪ ಪಾಯಸ, ಉಪ್ಪಿಟ್ಟು ಈ ಥರದ್ದೆಲ್ಲ ಕಾಮನ್ ಅಲ್ಲ. ಸೊ ನಿಮ್ಗಳಿಗೂ ಇವತ್ತಿನ ನಮ್ಮ ಹಬ್ಬ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಟೈಮ್ ಇನ್ನು ಈಗ 9:30 ಕೆಲಸ ಇದೆ, ಆಚೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗಳಿಗೂ ಹೇಳೋಣ ಅಂತ ಅಂದ್ಕೊಂಡೆ, ಏನು ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ ಅಂತ. ನಂದು ಒಂದು ಎಲೆಕ್ಟ್ರಿಕ್ ಗಾಡಿ ಇತ್ತು, ನೀವುಗಳು ನೋಡಿದ್ರಿ, ಆಲ್ಮೋಸ್ಟ್ ಒಂದು 3.5-4 years ಹಿಂದೆ ಪರ್ಚೇಸ್ ಮಾಡಿದೆ ಅಂತ ಒಂದು ಗಾಡಿ. ಓರೇವಾದು ಡಿಟೇಲಾಗಿ ರಿವ್ಯೂ ಕೊಟ್ಟಿದೆ, ಆಮೇಲೆ ತುಂಬ ಜನ ಪರ್ಚೇಸ್ ಮಾಡಿದ್ದೀವಿ ಅಂತಲೂ ಹೇಳಿದ್ರಿ. 4 years ಆದಮೇಲೆ ಬ್ಯಾಟ್ರಿ ಸ್ವಲ್ಪ ಡೌನ್ ಆಗಿತ್ತು, ಅಂದರೆ ಚಾರ್ಜ್ ನಿಲ್ತಾ ಇರಲಿಲ್ಲ. ಸೊ ಅದನ್ನು ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕಿತ್ತು. ಹೊಸ ಬ್ಯಾಟ್ರಿ ಬಂದಿದೆ ಅಂತ ಅಂದರು, ಓರೇವಾ ಕಂಪ್ನಿಗೇ ಕಾಲ್ ಮಾಡಿದ್ವಿ. ಸೊ ಹೊಸ ಬ್ಯಾಟ್ರಿ ಬಂದಿದೆ ಅಂತ ಹೇಳಿದ್ರು, ಅದನ್ನು ಇಸ್ಕೊಂಡು ಬರಬೇಕಿತ್ತು. ಇಲ್ಲದ್ರೆ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ, ಯೂಶಲಿ ಏನಾಗುತ್ತೆ ಅಂದರೆ ಗಾಡಿ ಹೊಸದಾಗಿದ್ದಾಗ ಫಾಸ್ಟಾಗಿ ಹೋಗುತ್ತೆ ಅಂತ ಸರಿ ಗಾಡಿನ ಹೊಡಿತೀವಿ, ಅಂದರೆ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತೀವಿ. ಅದೇನಾದರೆ ನಿಮಗೆ ಬ್ಯಾಟ್ರಿ ಲೈಫ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಫಸ್ಟಿನ ಒಂದೇ ಸ್ಪೀಡ್ನ ಮೈಂಟೈನ್ ಮಾಡ್ಕೊಂಡು ಹೋದರೆ ಇನ್ನೊಂದು ವರ್ಷ ಮೋಸ್ಟ್ಲಿ ಬ್ಯಾಟ್ರಿ ಲೈಫ್ ಬಂದಿರೋದು ಅಂತ ಅನ್ಕೋತೀನಿ. ನೋ ಇಶ್ಯೂಸ್, ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ತುಂಬ ಚೆನ್ನಾಗಿತ್ತು, ಬಟ್ ಬ್ಯಾಟ್ರಿ ಒಂದು ಸ್ವಲ್ಪ ಡೌನ್ ಇತ್ತು ಅಂತ. ಇವತ್ತು ಬಂದಿದೆ ಅಂತ ಕಾಲ್ ಮಾಡಿದ್ರು, ಇವತ್ತೇ ಬಂದು ಕಲೆಕ್ಟ್ ಮಾಡ್ಕೊಂಬಿಡಿ, ಇಲ್ಲಾರೆ ಬೇರೆಯವರು ತೊಗೊಂಡ್ಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಸುಮಾರು ದಿನ ಕಾಯಬೇಕಾಗುತ್ತೆ ಅಂತ. ಈಗ ಹೋಗ್ತಾ ಇದ್ದೀನಿ, ಹೊರಡ್ತಾ ಇದ್ದೀವಿ, ವಿದ್ಯಾರಣ್ಯಪುರಕ್ಕೆ ಹೋಗಬೇಕು. ಸೊ ಇಲ್ಲಿಂದ ಅಂದರೆ ನಮ್ಮನೆಯಿಂದ ವಿದ್ಯಾರಣ್ಯಪುರನೇ ಆಲ್ಮೋಸ್ಟ್ ಒಂದು ಊರಿಗೆ ಹೋದಂಗೆ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದು ಫುಲ್ ಉಪವಾಸ ಇದ್ದುಬಿಟ್ಟು ಏನಾರ ಮಾಡಿ ರಾತ್ರಿ ತಿನ್ನೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ವಿ. ಬಟ್ ಆಚೆ ಹೋಗ್ಬೇಕಾದ್ರೆ ಏನಂದರೂ ಹಸಿವಾಗಿ ಆಗುತ್ತೆ ಅಂತ ಸದ್ಯಕ್ಕೆ ಉಪ್ಪಿಟ್ಟಿಗೆ ಇಟ್ಟಿದ್ದೀನಿ. ಸಿಂಪಲ್ ಪ್ಲೇನ್ ಉಪ್ಪಿಟ್ಟು, ಬರೀ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಉಪ್ಪಿಟ್ಟು ಅಷ್ಟೇ. ಸಖತ್ತಾಗುತ್ತೆ, ಒಂದು ಸ್ವಲ್ಪ ತಿನ್ಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೋದರೆ ನಿಮ್ಗಳಿಗೂ ತೋರಿಸ್ತೀನಿ ಬ್ಯಾಟ್ರಿ ಹೇಗಿದೆ ನಮ್ಮ ಬ್ಯಾಟ್ರಿ. ಆ್ಯಂಡ್ ವೆಂಕಟೇಶ್ ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಬ್ಯಾಟ್ರಿ ಇಟ್ಟೆ. ಸೊ ನಾವು ಅವ್ರನ್ನ ಕರ್ಕೊಂಬರ್ಬೇಕು ಅನ್ನೋ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಎನಿವೇಸ್, ಈಗ ಹೊರಡ್ತಾ ಇದ್ದೀನಿ. ಅಲ್ಲಿ ಹೋಗಿ ನಿಮ್ಗಳಿಗೂ ಬ್ಯಾಟ್ರಿ ಯಾವ ಥರ ಇರುತ್ತೆ, ಏನು ಕಾಸ್ಟ್ ಆಗುತ್ತೆ, ಪ್ರತಿಯೊಂದೂ ಹೇಳ್ತೀನಿ. ಇದು ನಮ್ಮ ಗಾಡಿಯಲ್ಲಿದ್ದ ಹಳೆ ಬ್ಯಾಟ್ರಿ ಇದೆ. ಆ್ಯಕ್ಚುಲಿ ಇದು ಫುಲ್ ಹೋಗಿರೋದು, ಅಂದರೆ ಚಾರ್ಜ್ ನಿಲ್ತಿಲ್ಲ. ಹಾಗಾಗಿ ಇದನ್ನು ಕೊಟ್ಬಿಟ್ಟು ಬೇರೆ ಹೊಸದನ್ನ ತರಬೇಕು. ಸೊ ನಾವು ಹೊರಟು ಫಸ್ಟ್ ರೀಚ್ ಆಗಿದ್ದು ಮಾಡರ್ನ್ ಬೇಕ್ರಿ ಅಂತ, ನಿಮ್ಗಳಿಗೆ ಗೊತ್ತಿರುತ್ತೆ, ರಿಲಯನ್ಸ್ ಟಾಪ್ ಹತ್ರ ಇರುತ್ತೆ. ಅಲ್ಲಿಗೆ ಬಂದೆ, ಏನಾದರೂ ಸ್ವಲ್ಪ ಫ್ರೆಶ್ ಆಗಿರುವಂಥ ಬ್ರೆಡ್ಡು ಏನಾರ ತೊಗೊಂಡು ಹೋಗೋಣ ಅಂತ. ಮಾಡರ್ನ್ ಬ್ರೆಡ್ ಆ್ಯಕ್ಚುಲಿ ಔಟ್ಲೆಟ್ ಇದೆ ಇಲ್ಲಿ, ಯೂಶಲಿ ಈ ಕಡೆ ಬಂದಾಗ ತೊಗೊಂಡು ಹೋಗ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಫ್ರೆಶ್ ಆಗಿರುತ್ತೆ ಮಾಡರ್ನ್ ಬ್ರೆಡ್ ಅಂತ. ಜಾಸ್ತಿ ತೊಗೊಂಡಿಲ್ಲ, 2 ಬ್ರೆಡ್ಡು ಮತ್ತು ಕಪ್ ಕೇಕ್ ತೊಗೊಂಡಿನಿ, ತೋರಿಸ್ತೀನಿ ನಿಮ್ಗಳಿಗೂ. ಸೊ ನಾವು ಹೆಬ್ಬಾಳ್ ಕಡೆ ಹೋಗ್ತೀವಿ ಅಂದಾಗ ಕಂಠೀರವ ಸ್ಟುಡಿಯೋ ಅಂದರೆ ಎದುರು, ಅಂದರೆ ಆ ಸೈಡ್ ಬಂದಾಗ ಎದುರುಗಡೆ ಮಾಡರ್ನ್ ಬ್ರೆಡ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅಲ್ಲಿ ಒಂದು ಔಟ್ಲೆಟ್ ಥರ ಹಾಕ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ ಅಂದರೆ ಫ್ರೆಶ್ ಆಗೂ ಇರುತ್ತೆ. ನಿಮ್ಗಳಿಗೂ ಗೊತ್ತಲ್ವಾ ಮಾಡರ್ನ್ ಬ್ರೆಡ್ ಫೇಮಸ್ ಅಂತ, ಹಾಗಾಗಿ ತೊಗೊಂಬಂದೆ. ತುಂಬ ತೊಗೊಳ್ಳಿಲ್ಲ, ಆ್ಯಕ್ಚುಲಿ ಒಂದು ಬ್ರೆಡ್ ಬೇಕಿತ್ತು. ಆಮೇಲೆ ಕಪ್ ಕೇಕ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ, 2 ಫ್ಲೇವರ್ಲ್ಲಿ, ಒಂದು ಟೂಟಿ ಫ್ರೂಟಿ ಮತ್ತು ಚಾಕ್ಲೇಟ್. ಅವರಂದರು ಇದು ಚೆನ್ನಾಗಿದೆ, ಟ್ರೈ ಮಾಡಿ, ಮಲ್ಟಿಗ್ರೇನ್ ಬ್ರೆಡ್ ಅಂತ ಅಂದರು. ಅಂದರೆ ಗೋಧಿದು ಮಲ್ಟಿಗ್ರೇನ್ ಬ್ರೆಡ್ ಅಂದರೆ ಅದಕ್ಕೆಲ್ಲ ಓಟ್ಸು ಏನೇನೋ ಹಾಕಿದ್ದಾರೆ. ಸುಮ್ಮನೆ ಟ್ರೈ ಮಾಡೋಣ ಅಂತ ತೊಗೊಂಡ್ಬಂದೆ. ಬೈ ಚಾನ್ಸ್ ಯಾರು ನಿಮ್ಗಳು ಬರ್ತಿದ್ರೆ ತೊಗೊಂಡು ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಬೊಂಬಾಡಾಗಿರುತ್ತೆ. ಸೊ ನಿಮಗೆ ತೋರಿಸ್ತಲ್ಲ, ಕಳಿಸ್ತಿದೆಯಲ್ಲ ಹಿಂದೆ ಇಲ್ಲಿ ಸೌರವ್ ಇ ಬೈಕ್ಸ್, ಅಲ್ಲಿ ಇದ್ದಿದ್ದು ಬ್ಯಾಟ್ರಿ, ಅಲ್ಲಿಂದ ಬರಬೇಕಿತ್ತು. ಯಪ್ಪ, ಅದು ಭಾರ, ಬೇರೆಯವ್ರಿಗೆ ನಾವು ತಂದ್ಕೊಳ್ಳಿ ಅಂತ ಹೇಳೋದು ತುಂಬ ಕಷ್ಟ ಇರುತ್ತೆ. ಸೊ ಯೂಶಲಿ ಎಲ್ಲ ಬ್ಯಾಟ್ರಿಗಳು ಬರೀ ಗಾಡಿದು ಅಂತ ಹೇಳ್ತೀರ, ಯಾವುದೇ ಬ್ಯಾಟ್ರಿಗಳು ತೊಗೊಂಡ್ರು ಮನೇಲಿ ಯೂಸ್ ಮಾಡ್ತಿರ್ತೀವಲ್ಲ, UPS ಬ್ಯಾಟ್ರೀಸ್ ಎಲ್ಲನೂ ಒಂದು ಸ್ವಲ್ಪ ದುಡ್ಡು ವಾಪಸ್ ಬರುತ್ತೆ, ಅಂದರೆ ಸ್ವಲ್ಪ ದುಡ್ಡು ಅವರು ಕಮ್ಮಿ ಮಾಡಿ ಕೊಡ್ತಾರೆ. ಸೊ ನಂಗೆ ಗೊತ್ತಿಲ್ಲ ಬಿಲ್ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ನಿಮ್ಗಳಿಗೂ ಹೇಳ್ತೀನಿ. ಯಾಕಾರ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಕಾಲ್ ಮಾಡಿ ಇದನ್ನೆಲ್ಲ ನೋಡ್ಕೊಬೋದು. ಸೊ ಇದೇ ಹೊಸ ಬ್ಯಾಟ್ರಿ ತಂದಿದ್ದು, ಇದಕ್ಕೆ ಕಾಸ್ಟ್ 15,000 ರೂಪಾಯಿ ಆಯಿತು 4 ಬ್ಯಾಟ್ರಿಗೆ. ವಿದ್ಯಾರಣ್ಯಪುರಕ್ಕೆ ಹೋಗಿ ಬಂದು ಬ್ಯಾಟ್ರಿ ಇಸ್ಕೊಂಡು ಟೈಮ್ ಆಗಲೇ 2 ಗಂಟೆ. ಸೊ ಇವಾಗ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವತ್ತು ಅಟ್ಲೀಸ್ಟ್ ಒಂದು 5 ಥರ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೀಟೇಲಾಗಿ ಯಾವುದಾದ್ರು ರೆಸಿಪಿಗಳು ತೋರ್ಸೋಕ್ಕೆ ಹೋಗಲ್ಲ, ಬಟ್ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀನಿ. ಅಟ್ಲೀಸ್ಟ್ 2 ಸ್ಟಾರ್ಟ್ ಮಾಡಿದ್ರೆ
ಒಂದು 4:35 ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಹೋಗುತ್ತೆ. ಆಮೇಲೆ ಏನೋ ಸ್ವಲ್ಪ ಕೆಲಸ ಇದೆ ನಂದು, ಯಾವುದೋ ಒಂದು ಬ್ಲೌಸು ಹೊಲಿ ಕೊಡೋಕ್ಕೆ, ಏನೋ ಸಾಕಷ್ಟು ಕೆಲಸಗಳಿದೆ. ಸೊ ಈಗ ಫಸ್ಟ್ ರೆಡಿ ಮಾಡ್ಕೋತಿರೋದು ಹುಳಿ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ ಅಂತೀವಲ್ಲ, ಅದನ್ನ ರೆಡಿ ಮಾಡ್ತಾ ಇದ್ದೀನಿ. ಯಾವ್ದ್ಯಾವುದು ಈಸಿಯಾಗಿ ಮಾಡ್ಕೊಂಡು ಬಿಟ್ರು ಹಾಳಾಗಲ್ಲ ಅಂತ ಇರ್ತೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದು ಆಗಿದೆ. ಅವಲಕ್ಕಿ ಉಡ ಉಡಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಗೊಜ್ಜು ಅಂದರೆ ಬರೀ ಹುಣಸೆ ಹುಳಿ ರಸಕ್ಕೆ, ಹುಣಸೆ ರಸಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿ ನೆನೆಸಿಟ್ಬಿಟ್ಟಿದ್ದೀನಿ. ಸೊ ದಟ್ ಉಪ್ಪು ಬೆಲ್ಲ ಕರ್ಕೊಳ್ಳೋದ್ರಿಂದ ಕರಗ್ತಾ ಇದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಈಗ ಇದನ್ನು ಹಾಕಿ ಕಲಸಿಟ್ರೆ 1-2 hours ಇಟ್ಟರೆ ನೆನೆಯುತ್ತೆ. ಅವಲಕ್ಕಿಗೆ ರೆಡಿ ಮಾಡಿಟ್ಟಾಯಿತು. ಕಡಲೆಬೇಳೆದು ಒಂದು ಉಸ್ಲಿ ಮಾಡ್ತೀನಿ. ಆ್ಯಕ್ಚುಲಿ ಅಮ್ಮ ಯಾವಾಗಲಾದ್ರೂ ಮಾಡ್ತಿರ್ತಾರೆ, ಆದರೆ ಈ ಹಬ್ಬಕ್ಕೆ ಯೂಶ್ವಲಿ ನಮ್ಮನೇಲಿ ಅಲ್ಲಿ ಮಾಡ್ತಾರೆ. ನಾನು ಈ ಸಲ ಟ್ರೈ ಮಾಡೋಣ ಅಂದ್ಕೊಂಡು ಯಾವತ್ತೂ ಅದನ್ನು ಮಾಡಿಲ್ಲ. ಒಂಥರ ಉಸ್ಲಿ ಥರ ಸಖತ್ತಾಗಿರುತ್ತೆ. ನಿಮಗೆ ಹೆಂಗೆ ಬರ್ತೇನೆ ಅಂತ ತೋರಿಸ್ತೀನಿ. ಬೈ ಚಾನ್ಸ್ ನಿಮಗೆ ರೆಸಿಪಿ ಯಾವುದ್ರದ್ದಾದ್ರು ಬೇಕಿದ್ರು ನನಗೆ ಕಾಮೆಂಟ್ ಮಾಡಿ ತಿಳಿಸಿರಿ, ನಾನು ನೆಕ್ಸ್ಟ್ ಅದಕ್ಕೋಸ್ಕರನೇ ನಿಮಗೆ ರೆಸಿಪಿಗೋಸ್ಕರ ಮಾಡಿ ತೋರಿಸ್ತೀನಿ. ಸೊ ಇದಾದಮೇಲೆ ಅದು ಅವಲಕ್ಕಿ ನೆನ್ಕೋತಾ ಇರುತ್ತೆ. ಅಷ್ಟೊತ್ತಿಗೆ ಸ್ವೀಟ್ಗೆ ರವೆ ಉಂಡೆ, ಆಮೇಲೆ ಕೊಬ್ಬರಿ ಮಿಠಾಯಿ, ಬೇಸನ್ ಉಂಡೆ, ಆಮೇಲೆ ಮೊನ್ನೆದು ಇದಿತ್ತು ಗೋಧಿ ಇತ್ತು, ಆ್ಯಕ್ಚುಲಿ ಅದನ್ನು ನೆನೆಸಿಟ್ಟಿದ್ದೀನಿ, ಹಾಲ್ಬಾಯ್ ಮಾಡೋಣ ಅಂತ. ಇನ್ನೊಂದು ನಾರ್ಮಲಾಗಿ ಯಾವುದಾದ್ರೊಂದು ಪಾಯಸ, ಅವಲಕ್ಕಿ ಸ್ವೀಟು, ಅದಕ್ಕೆ ಕೃಷ್ಣಂಗೆ ಇಷ್ಟ ಅಲ್ವ ಅವಲಕ್ಕಿ ಎಲ್ಲ, ಹಾಗಾಗಿ ಆ 5 ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಉಂಡೆಗಳು ಅಂದರೆ ಸ್ವೀಟೆಲ್ಲ ತುಂಬ ಮಾಡ್ತಾ ಜಸ್ಟ್ ಒಂದು 5 ಮನೇಲಿ ಎಲ್ಲರಿಗೂ ಒಂದೊಂದು ಬರೋ ಥರ ಅಷ್ಟೇ ಮಾಡ್ತಿರೋದು. ಸೊ ಫಸ್ಟು ಎಲ್ಲ ಹುರ್ಕೋಬೇಕಾಗುತ್ತೆ. ಒಟ್ಟಿಗೆ ನಾನೇನು ಮಾಡ್ತೀನಿ ಅಂತ ಅಂದರೆ ತುಪ್ಪ ಹಾಕೊಂಬಿಟ್ಟು ದ್ರಾಕ್ಷಿ ಗೋಡಂಬಿನ 4-5 ಸ್ವೀಟ್ಗಾಗೋಷ್ಟೂ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಒಂದೊಂದಕ್ಕೂ ಎಲ್ಲದಕ್ಕೂ ನಾರ್ಮಲಿ ದ್ರಾಕ್ಷಿ ಗೋಡಂಬಿ ಬೇಕೇ ಬೇಕು. ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಮೂರನ್ನು ಫಸ್ಟ್ ತುಪ್ಪದಲ್ಲಿ ಹಾಕಿ ಹುರಿದಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಒಂದೊಂದೇ ಫಸ್ಟ್ ಸ್ವಲ್ಪ ರವೆ ಹುರ್ಕೊಳ್ಳೋದು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹುರ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಉಂಡೆಗಳು ಕಟ್ಕೋಬೋದು ಅಂತ. ಸೊ ಫಸ್ಟು ಸಕ್ಕರೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ, ಯಾಕೆಂದರೆ ಬುರ ಸಕ್ಕರೆ ಅಂದರೆ ಪುಡಿ ಸಕ್ಕರೆ ಬೇಕಾಗತ್ತಲ್ಲ, ಯಾವುದಕ್ಕೂ ಸಕ್ಕರೆ ಹಾಗಾಗಿ ತಿನ್ನೋಕ್ಕಾಗಲ್ಲ. ಆಮೇಲೆ ಸಕ್ಕರೆ ಯೂಸ್ ಮಾಡಿ ಅದೇ ಸಕ್ಕರೆನ ತುಂಬ ದಿನ ಆಗೋಗಿರುತ್ತೆ ಯೂಸ್ ಮಾಡಿ. ನಾವು ಕಾಫಿಗೆಲ್ಲ ಏನಕ್ಕೂ ಸಕ್ಕರೆ ಹಾಕ್ಕೊಳ್ಳಲ್ಲ, ಅದು ಒಂದ್ಸಲ ಕಾಫಿ ಆದರೆ ಬರೀ ಬೆಲ್ಲ ಅಷ್ಟೇ. ಇದು ನನಗೆ ಆ್ಯಕ್ಚುಲಿ ಯಾವುದೋ ಕೊಲಾಬ್ರೇಷನ್ಸ್ಗೆ ಅಂತ ಕಳಿಸಿದ್ರು, ಚೆನ್ನಾಗಿದೆ ಸಕ್ಕರೆ ಸೊ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ತೆಗೆದಿದ್ದೀನಿ. ಇದೇ ನಾವು ಸಕ್ಕರೆ ತುಂಬ ಸಕ್ಕರೆ ಫುಲ್ 0 ಅಂತಲೇ ಹೇಳಬೇಕು, ನಮ್ಮನ್ನು ಸಕ್ಕರೆ ಯಾವುದಕ್ಕೂ ಹಾಕೊಳ್ಳೋದೇ ಇಲ್ಲ. ಸೊ ಬನ್ನಿ ಒಂದೊಂದೇ ಸ್ವೀಟ್ಗಳನ್ನ ಮಾಡ್ತಾ ಮಾಡ್ತಾ ನಿಮ್ಗಳಿಗೂ ತೋರಿಸ್ತೇನೆ. ಅದಕ್ಕೆ ಅಂತಲೇ ಇವಾಗ ಬರ್ತಾ ಆನ್ ದ ವೇ ಕೆಲವು ಸಾಮಾನುಗಳು ಬೇಕಿತ್ತು. ಕರೆಕ್ಟಾಗಿ ಏನಾರೋ ಮಾಡ್ಕೋಬೇಕು ಅಂದಾಗಲೇ ಕೆಲವು ಸಲ ಸಾಮಾನುಗಳು ಹಾಕೋಗಿರುತ್ತೆ, ಅಂದರೆ ಕಡಲೆ ಹಿಟ್ಟು ಇಲ್ಲ. ಸೊ ಹಾಗಾಗಿ ಇವಾಗ ಬರ್ತಾ ಅದನ್ನು ತೊಗೊಂಡು ಬಂದ್ವಿ. ಸೊ ಸೊ ಯೂಶ್ವಲಿ ಈ ಥರ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಳ್ಳೋಕ್ಕೆ ಕಟ್ ಮಾಡ್ತೀವಿ ಅಂದರೆ ಫಸ್ಟು ಒಂದು ಸ್ವಲ್ಪ ಕಟ್ ಮಾಡ್ತಾ ಮಾಡ್ತಾ ಕೆಲವು ಬಾಯಿಗೆ ಹೋಗಿರುತ್ತೆ, ತಿಂತಾ ಇರ್ತೀವಿ. ಆದರೆ ಸ್ವಲ್ಪ ಪೂಜೆಗೆ ಅಂತ ಮಾಡ್ತಿದ್ದಲ್ಲ, ಹಾಗಾಗಿ ಸ್ಟ್ರಿಕ್ಟಾಗಿ ತಿಂದಂಗೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಫಸ್ಟು ತುಪ್ಪದಲ್ಲಿ ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಂಡು ಫಸ್ಟು ಎತ್ತಿಟ್ಕೊಂಡು ಬಿಡ್ತೀನಿ. ಆಮೇಲೆ ಕೆಲಸಗಳು ಈಸಿ ಆಗುತ್ತೆ, ಯಾಕೆಂದರೆ ಪದೇ ಪದೇ ಸ್ಪೂನ್ಗಳೆಲ್ಲ ತುಪ್ಪದಲ್ಲಿ ಹಾಕಿ ಹಾಕಿ ಮಾಡೋದು ಕೆಲಸ ಜಾಸ್ತಿ ಆಗುತ್ತೆ ಅಂತ. ಯೂಶ್ವಲಿ ಈ ಹಬ್ಬದಲ್ಲಿ ಹಬ್ಬದ ಸ್ಪೆಷಾಲಿಟಿ ಅಂದ್ರೆ ಕೃಷ್ಣಂಗೆ ಏನೇನೋ ಬೇರೆ ಬೇರೆ ಥರದ್ದೆಲ್ಲ ಡಿಶಸ್ಗಳು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ನಮ್ಗಳಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಬ್ಬ ಅಂತ ಇದ್ದರೆ ಮಾತ್ರ ಇವೆಲ್ಲ ಮಾಡಿಕೊಂಡು ತಿಂದಿರ್ತೀವಿ, ಸುಮ್ಮನೆ ಮಾಡ್ಕೊಂಡು ತಿನ್ನೋದಂದರೆ ಯೂಶ್ವಲಿ ಯಾರೂ ಮಾಡಿರಲ್ಲ. ಸೊ ಹಾಗಾಗಿ ಈ ಹಬ್ಬ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಚಕ್ಲಿ ಮಾಡ್ತಾ ಇದ್ದೀನಿ, ರವೆ ಉಂಡೆ ಆಯಿತು, ಹಾಗೆ ಬೇಸನ್ ಲಾಡು ಎರಡು ಮಾಡಿದ್ದಾಯಿತು. ಚಕ್ಲಿನ ಟ್ರೈ ಮಾಡ್ತಾ ಇದ್ದೀನಿ, ಬರ್ತದೆ ಕ್ಲೀನಾಗಿ ಬರ್ತದೆ, ಬಟ್ ಟೇಸ್ಟು ಇನ್ನೂ ಎಷ್ಟು ಗರ್ಗರಿಯಾಗಿದೆ ಅನ್ನೋದು ಗೊತ್ತಿಲ್ಲ. ಸುಮಾರು ಸಲ ಮಾಡಿರ್ತೀವಿ, ಅದೇ ನಮ್ಮನೇಲಿ ಕರ್ದಿದ್ದು ಸ್ವಲ್ಪ ಕಮ್ಮಿ ಅಲ್ವಾ, ಹಾಗಾಗಿ ಏನು ಹದ ಲೈಕ್ ಏನು ಪ್ರಪೋರ್ಷನ್ ಹಾಕಬೇಕು ಅನ್ನೋದು ಮಧ್ಯೆ ಮಧ್ಯೆ ಅರ್ಥ ಆಗಿರುತ್ತೆ. ಸೊ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಿದ್ದು ಕ್ಲೀನಾಗಿ ಬರ್ತಿದೆ. ಚಕ್ಲಿ ಹಿಟ್ಟಿನ ಹದ ಕರೆಕ್ಟಾಗಿ ಕಲಸ್ಕೊಂಡ್ಬಿಟ್ರೆ ನಮಗೆ ಚಕ್ಲಿ ಒತ್ತಬೇಕಾದ್ರೆ ಪ್ರಾಬ್ಲಮ್ ಆಗಲ್ಲ, ಇಲ್ಲದ್ರೆ ಅದು ಮುರಿಯೋದಾಗಲಿ ಅಥವಾ ಕಟ್ಕಟ್ಟಾಗುತ್ತೆ ಅಥವಾ ಕ್ಲೀನಾಗಿ ಬರೋಲ್ಲ ಶೇಪ್, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಮಾಡಿದ್ದು ಕರೆಕ್ಟಾಗಿ ಬರ್ತಿತ್ತು, ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ಹೇಗೆ ಬರ್ತಿದೆ ಅಂತ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪುಡಿಪುಡಿ ಆಗುತ್ತೆ, ನಮಗೆ ಹಿಟ್ಟಿನ ಹದ ಕರೆಕ್ಟಾಗಿ ಗೊತ್ತಿರಲ್ವಲ್ಲ, ಆದರೆ ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ ಅಂತ ಇದನ್ನು ಬಿಸಾಕೋಕ್ಕೆ ಹೋಗಲ್ಲ. ಫಸ್ಟು ಚಕ್ಲಿ ಮಾಡ್ತಾ ಇದ್ದೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಯಾಕೆಂದರೆ ಇದು ತಿಂದಿದ್ದು ಆದಮೇಲೆ ನಿಮಗೆ ವಾಯ್ಸ್ ಓವರ್ ಕೊಟ್ಟು ಹೇಳ್ತಿಲ್ಲ, ಚಕ್ಲಿ ಮಾತ್ರ ಸೂಪರ್ ಟೇಸ್ಟಲ್ಲಿ ಬಂದಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದು ಆಗಿದೆ. ಫೈನಲಿ ಹುಳಿ ಅವಲಕ್ಕಿಗೆ ಒಗ್ಗರಣೆ ಹಾಕಬೇಕು. ಆ್ಯಂಡ್ ಕಡಲೆ ಬೇಳೆದು ಉಸ್ಲಿ ಮಾಡ್ತಾ ಇದ್ದೀನಿ, ಸಖತ್ತಾಗಿರುತ್ತೆ. ಸೊ ಅವೆರಡು ಮಾಡಿ ಪಾಯಸ ಮಾಡಿದ್ರೆ ಇವತ್ತಿಂದು ಮುಗಿಯುತ್ತೆ. ಆ್ಯಂಡ್ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬೋದು, ಅಂದರೆ ಸೀರೆ ಉಟ್ಕೊಂಡು ಅಲ್ಲಿ ಸ್ವಲ್ಪ ದೇವ್ರ ಮನೆಯಲ್ಲಿ ಕ್ಲೀನಾಗಿ ಕೃಷ್ಣನ ಕುಡಿಸಿ ಅಲಂಕಾರ ಮಾಡಿ ಆಮೇಲೆ ಎಲ್ಲ ಮಾಡಿ ಆಲ್ಮೋಸ್ಟ್ 8 ಗಂಟೆ ಮೇಲೆ ಇದೆಲ್ಲ ನೈವೇದ್ಯ ಆದಮೇಲೆ
ಊಟ ಮಾಡೋದು. ಸೊ ನಾನು ಕ್ಲೀನಾಗಿ ದೇವ್ರ ಮನೇಲಿ ಮುಂದೆ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿದೆ, ಕೃಷ್ಣನ ತೊಟ್ಲು ತೊಗೊಂಡು ಬಂದಿದ್ದೆ, ನಿಮಗೆ ತೋರಿಸಿದೆ ನಾನು ಹೋದ್ಸಲ ಮೈಸೂರಿಂದ ಬರ್ತಾ ಚನ್ನಪಟ್ಟಣಕ್ಕೆ ಹೋದಾಗ ಒಂದು ತೊಟ್ಲು ತೊಗೊಂಡು ಬಂದಿದ್ದೀನಿ ಅಂತ. ಸೊ ಅದರೊಳಗೆ ಒಂದು ಕಲ್ಲಿನ ಕೃಷ್ಣ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಇಟ್ಟಿದೆ. ಮುಂದೆ ಒಂದು ಚಿಕ್ಕ ತಟ್ಟೆಲಿ ಬೆಳ್ಳಿ ಕೃಷ್ಣ ಇಟ್ಬಿಟ್ಟು ಸುತ್ತಲಕ್ಕೂ ದೀಪ ಹಚ್ಚಿದೆ. ತುಂಬ ಏನು ಗ್ರ್ಯಾಂಡಾಗೆಲ್ಲ ನಾನು ಅಲಂಕಾರ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕೆ ನಾವು ಕಡೆ ಈ ಥರ ಸಿಂಪಲಾಗೆ ಮಾಡ್ತೀವಿ. ಬಟ್ ಆ ಕಡೆ ಈ ಕಟ್ಟೆ ಇಟ್ಟರೋ ದಾಸವಾಳ ಹೋಗ್ಬೋದು, ನಮ್ಮ ಮನೆಯಲ್ಲಿ ಬಿಟ್ಟಿದ್ದು ಅಗ್ಲಕ್ಕಿತ್ತು ಅಂತ. ಹಿಂದಿನ ದಿನ ಬಿಟ್ಟಿದ್ದ ದಿನ ಕ್ಲೀನಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೆ, ಚೆನ್ನಾಗಿತ್ತು, ಏನೂ ಆಗಲಿಲ್ಲ. ಆ್ಯಂಡ್ ನಾವು ಕೃಷ್ಣಂಗೆ ಅರ್ಘ್ಯ ಕೊಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಷ್ಟೇ, ಇದೆಲ್ಲ ನೈವೇದ್ಯಕ್ಕೆ ಅಂತ ಮಾಡೋದು. ಸೊ ಇಷ್ಟನ್ನ ಕ್ಲೀನಾಗೆಲ್ಲ ಸ್ಟೀಲ್ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿದ್ದೆ ಮಾಡಿದ್ದಾದಮೇಲೆ. ಸೊ ನಿಮ್ಗಳಿಗೂ ತೋರಿಸ್ತೀನಿ. ಬಟ್ ಎಲ್ಲ ಸ್ವೀಟ್ಗಳು ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ನನಗೆ ಹಾಲ್ಬಾಯಿ ಮತ್ತು ಕೊಬ್ಬರಿ ಮಿಠಾಯಿ ತುಂಬ ಲೇಟ್ ಆಗೋಯ್ತು ಮಾಡೋಷ್ಟೊಳಗೆ ಅಂತ ಎರಡು ಸ್ವೀಟನ್ನು ಸ್ಕಿಪ್ ಮಾಡಿದೆ. ಬಟ್ ಏನೇನು ಮಾಡಿದ್ದೀನಿ ಅಂತ ನಿಮ್ಗಳಿಗೂ ಒಂದೊಂದನ್ನೇ ಹೇಳ್ತಾ ಹೋಗ್ತೇನೆ. ಸೊ ಪೂಜೆ ಆಯಿತು, ಕೃಷ್ಣಂಗೆ ಅರ್ಘ್ಯನೂ ಕೊಟ್ಟಾಯಿತು. ಡ್ರೆಸ್ ಏನು ಮಾಡ್ಕೊಂಡು ಬಂದು ಬೇರೆ ಸೀರೆ ಉಟ್ಕೊಂಡು, ಅಂದರೆ ರೇಷ್ಮೆ ಸೀರೆ ಉಟ್ಕೊಂಡು ಯೂಶಲಿ ಅರ್ಘ್ಯ ಕೊಡೋದಲ್ಲ. ಕಿಲುಗು ರೆಡಿ ಮಾಡಿ ಇಟ್ಟಿದ್ದೀನಿ, ನಿಮ್ಗಳಿಗೂ ತೋರಿಸ್ತೀನಿ. ನಮ್ಮ ಮನೇಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈಗ ತಿನ್ನಕ್ಕೆ ಹಂಗೆ ಕೃಷ್ಣಗೆ ನೈವೇದ್ಯಕ್ಕೆ ಏನೇನು ರೆಡಿಯಾಗಿದೆ ಅಂತ. ಸೊ ನಮ್ಮಲ್ಲಿ ರೆಡಿಯಾಗಿರೋದು ಮುಚ್ಚೋರೆ, ರವೆ ಉಂಡೆ, ಇದು ಬೇಸನ್ ಉಂಡೆ, ಇದು ಬೆಣ್ಣೆ ಮುರುಕು, ಕೋಡ್ಬಳೆ ಸುಮ್ಮನೆ ಶಾಸ್ತ್ರಕ್ಕೆ ಮಾಡಿದ್ದೀನಿ, ಚಕ್ಲಿ, ಹಾಗೆ ಕಡಲೆ ಬೆಳೆದು ಉಸ್ಲಿ, ಅವಲಕ್ಕಿ ಪಾಯಸ, ಹುಳಿ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ ಅಂತೀವಲ್ಲ ಅದು, ಹಾಗೆ ಜೊತೆ ಮೊಸರು ಅವಲಕ್ಕಿ. ಸೊ ಅನ್ನದ ಐಟಮ್ ಯಾವುದೂ ಇಲ್ಲ, ಎಲ್ಲ ಬರೀ ತಿಂಡಿ ಥರ ಅಷ್ಟೇ ಮಾಡೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಪೂಜೆ ಆಯಿತು. ಈಗಾಗಲೇ ಟೈಮ್ 8:30 ಅಷ್ಟೊತ್ತಿಗೆ ತಿನ್ಬೋದು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಆಮೇಲೆ ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ ನನ್ನ ಔಟ್ಫಿಟ್ ಆಫ್ ದ ಡೇ ತೋರ್ಸೋಕ್ಕೆ. ಎಲ್ಲ ತಿಂದಿದ್ದಾಯಿತು, ಈಗ ಯಾವ ಸೀರೆ ಉಟ್ಕೊಂಡಿದ್ದೆ ಅನ್ನೋದನ್ನು ನಿಮ್ಗಳಿಗೆ ತೋರಿಸ್ತೀನಿ. ಇದು ರೀಸೆಂಟಾಗಿ ಹೊಲಿಸಿದಂಥ ಬ್ಲೌಸ್, ನಿಮಗೆ ತೋರಿಸಿದೆ ಹೊಲಿಸ್ಕೊಂಡು ಬಂದಿದೆ ಅಂತ, ಸಿಂಪಲಾಗಿ ಪ್ಲೇನ್ ಅಷ್ಟೇ. ಇದು ರೇಷ್ಮೆ ಸೀರೆ, ಬಾರ್ಡರ್ ಎಲ್ಲ ಏನೂ ಇಲ್ಲ, ಬಟ್ ಸಖತ್ತಾಗಿದೆ ಸ್ಯಾರಿ. ರೆಡ್ ಅಥವಾ ಮೆರೂನಿಶ್ ಚಕ್ಸ್ ಮೇಲೆ ಕೆಳಗಡೆ ಗ್ರೀನ್ ಬಾರ್ಡರ್ ಥರ ಕೊಟ್ಟಿದ್ದಾರೆ ಅಷ್ಟೇ, ತುಂಬ ಸಿಂಪಲ್ ಪಲ್ಲು. ಸೊ ಈ ಥರ ಬರುತ್ತೆ. ಹಾಗೆ ಜೈಪುರ್ನಲ್ಲಿ ತೊಗೊಂಡ್ಬಂದಂಥ ಬಳೆಯನ್ನು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಜನ ಕೇಳ್ತಿರ್ತೀರ ಲೈಕ್ ಸ್ಯಾರಿ ಉಟ್ಕೊಂಡಾಗ ಹೇಳ್ಬಿಟ್ರೆ ಪರಲ್ಲ, ಅದಕ್ಕೋಸ್ಕರ ಉಟ್ಕೊಂಡು ಮತ್ತೆ ವಿಡಿಯೋ ಮಾಡಿ ತೋರಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ತೋರಿಸಿದ್ದೀನಿ. ಹೋಪ್ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನೇಲಿ ಹೇಗೆ ಹಬ್ಬ ಆಯಿತು ಅಂತಲೂ ನನಗೆ ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಮನೇಲಿ ಈ ಥರ ಆಯಿತು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.